ಹಲೋ ಮಂಜುನಾಥ ಅಣ್ಣ ಅವರ? ಹೌದು, ನಾನು ಯೋಗೇಶ್ ಅಂತ ಅಣ್ಣ, ಜನಸ್ನೇಹಿ ಆಶ್ರಮ. ಹೇಳಿ 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 ಗೆಳೆಯರೇ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅದೇ ಸುರೇಶ್ ಅಣ್ಣವ್ರನ್ನ ಕರ್ಕೊಂಡ್ ಬಂದಿದ್ರಲ್ಲ, ಅವ್ರಿಗೆ ಆಸ್ಪತ್ರೆಗೆಲ್ಲ ಅಡ್ಮಿಟ್ ಮಾಡಿದ್ವಿ. 20 ದಿನ ಟ್ರೀಟ್ಮೆಂಟ್ ತಗೊಂಡ್ರು ಆಸ್ಪತ್ರೆಯಲ್ಲಿ. 20 ಓಕೆ. ಒಂದ್ 60,000 ಖರ್ಚಾಗಿದೆ ಇವಾಗ ಟ್ರೀಟ್ಮೆಂಟ್ಗೆ. ಓಕೆ, ಆಯ್ತಾ? ಎಲ್ಲಾ ಮಾಡಿಸಿ ಮೊನ್ನೆ ಡಿಸ್ಚಾರ್ಜ್ ಆಯ್ತು. ಡಿಸ್ಚಾರ್ಜ್ ಮಾಡಿಸ್ಕೊಂಡ್ ಬಂದು ಈಗ ಬೆಳಿಗ್ಗೆ ಮತ್ತೆ ಚೆಕಪ್ ಇತ್ತು. ಚೆಕಪ್ಗೆ ಅಂತ ಕರ್ಕೊಂಡ್ ಹೋದ್ರೆ ಮನುಷ್ಯ ಹಾಸ್ಪಿಟಲ್ ಇಂದ ಎಸ್ಕೇಪ್ ಆಗ್ಬಿಟ್ಟನಲ್ಲ. ಹೌದಾ? ಹ್ಮ್, ಅಯ್ಯೋ, ಏನ್ ಮಾಡಣ, ಮನುಷ್ಯರಿಗೆ ಸಹಾಯ ಮಾಡ್ಬೇಕಾ? ಹ್ಮ್, ಏನ್ರಿ ಅವನಿಗೆ ಬಂದಿರೋದು? ಅಲ್ಲ ಮೊನ್ನೆ ಎಲ್ಲ ಊಟಕ್ಕೆ ತಿಂಡಿಗೆ ಮಲ್ಗಕ್ಕೆ ಯಾವ್ದು ನನಗ್ ಕೊರತೆ ಇಲ್ಲ ಮಂಜು, ಚೆನ್ನಾಗಿದ್ದೀನಿ ಅಂತ ಹಾಸ್ಪಿಟಲ್ ಇಂದಾನೆ ನನಗ್ ಫೋನ್ ಮಾಡಿದ್ದ. ಮತ್ತೆ ಇನ್ನೇನ್ ಮಾಡ್ಬೇಕು? ಈಗ 60,000 70,000 ಖರ್ಚಾಯ್ತು. ಆಗ್ಲಿ, ಅದೆಲ್ಲ ನಮ್ಗೇನು ದೇವ್ರು ಕೊಡ್ತಿದ್ದೆಲ್ಲ ನಾವ್ ಒಂದ್ ಕಡೆ ಖರ್ಚು ಮಾಡ್ತೀವಿ. ಎಲ್ಲ ಊದ್ಕೊಂಡು ಕಷ್ಟ ಪಡ್ತಿದ್ರು. ಒಂದ್ ವಾರ 15 ದಿವಸ 20 ದಿವಸ ಗಟ್ಲೆ ಹಾಸ್ಪಿಟಲ್ ಅಲ್ಲಿ ನಮ್ ಜನ ಗೊತ್ತಲ್ಲ ಒಬ್ರನ್ನ ಬಿಟ್ಟು. ಹೌದು, ನಾನ್ ನೋಡ್ಕೊಂಡ್ರೆ ಇವತ್ತು ಹಾಸ್ಪಿಟ್ಲ್ ಮತ್ತೆ ಚೆಕಪ್ ಇತ್ತು. ಒಂದ್ 3 ಜನ ಹೋಗಿದ್ರು, ಅದ್ರಲ್ಲಿ ಇವ್ರನ್ನ ತೋರಿಸ್ಬಿಟ್ಟು ಎಲ್ಲೋ ಇತರ ಕೂರ್ಸ್ಬಿಟ್ಟು ಹೋಗವ್ರೆ. ಅಲ್ಲಿಂದ ಓಡೋಗವ್ನೆ, CCTV ಫುಟೇಜಸ್ ಎಲ್ಲ ತೆಗ್ಸಿದೀನಿ. ನಿಜವಾಗ್ಲು ಮನುಷ್ಯನ್ಗೆ ಸಹಾಯ ಮಾಡಬಾರ್ದು ಅನ್ಸುತ್ತೆ ಇವೆಲ್ಲ ನೋಡಿದ್ರೆ. ಒಂದೇ ಒಂದ್ ಸೆಕೆಂಡ್ ಇರಿ, ಅವ್ನ್ ಎಲ್ಲಿಗೆ ಬಂದಿರಬಹುದು ಅನ್ನೋ ಒಂದು ಯೋಚನೆ ಮಾಡಬಹುದು, ವಿಚಾರಿಸ್ತೀನಿ. ಹಣ ಬಂದ್ರೆ ಅಕಸ್ಮಾತ್ ತಿಳಿಸಿ, ಯಾಕಂದ್ರೆ ಬೇಕಾದ್ರೆ ಬರ್ಲಿಲ್ಲ ಅಂದ್ರೆ ಅಲ್ಲೇ ಇರ್ಲಿ, ಬೇಜಾರಿಲ್ಲ. ಆದ್ರೆ ಒಂದು ಮನುಷ್ಯನ್ಗೊಂದ್ ಕೃತಜ್ಞತೆ ಇರ್ಬೇಕು. ಇರ್ಬೇಕು ಸರ್, ಇರ್ಬೇಕು ಸರ್. ಯಾರು ಅಲ್ದೆ ಅವ್ರ ಮನೆಗಳವರೇ ಅವನ್ನ ಕೈ ಬಿಟ್ಟಾಗ ನೀವು ಅವನ್ನ ಕರ್ಕೊಂಡು ಹೇಳಿದ್ರೆ ನೀವು ಜಾಗ ಇಲ್ಲ, ಆದ್ರೆ ನನ್ನ ತಮ್ಮ ಇದೇ ಆಗಿ ಸತ್ತಿದ್ದು TB ಬಂದು ಅದಕ್ಕೋಸ್ಕರ ಅವ್ರಿಗೆ ಜಾಗ ಕೊಡ್ತಾ ಇದ್ದೀನಿ ಅಂತ. ನೀವ್ ಹಾಸ್ಪಿಟಲ್ ಅಲ್ಲಿ ಫೋನ್ ಮಾಡಿದ್ರ ನಿಮ್ಗೆ? ವಿಕ್ಟೋರಿಯಾಗ ಬಂದಿದ್ದೀನಿ ಅಂದ್ಬಿಟ್ಟು ಒಂದ್ಸಲ ಫೋನ್ ಮಾಡ್ದ. ನೀರ್ ತೆಗಸ್ತಾ ಅವ್ರೆ, ಇವಾಗ ಒಂದ್ ಸ್ವಲ್ಪ 2 ತುತ್ತು ತಿನ್ನೋ ಜಾಗದಲ್ಲಿ 4 ತುತ್ತು ತಿಂತಾ ಇದ್ದೀನಿ ಅಂದ. ದೇವ್ರು ನಿನ್ಗೆ ಒಳ್ಳೆ ಜಾಗದಲ್ಲಿ ಬಿಟ್ಟವನೇ ಕಣ ಅಂದೆ. ಹೌದು, ನಿಜವಾಗ್ಲು ಚೆನ್ನಾಗಿ ನೋಡ್ಕೊಳ್ತಾವ್ರೆ, ನನ್ಗೆ ಯಾವ್ದು ತೊಂದ್ರೆ ಇಲ್ಲ, ಚೆನ್ನಾಗಿದ್ದೀನಿ ಅಂದ. ಬಟ್ಟೆ ತಂದು ಕೊಡು ಅಂದ, ಒಂದೆರಡು ಶಾರ್ಟ್ಸ್, 2 T-shirt, ಇದು ಏನೋ ಟವಲು ಈ ತರ ಬೇಕು, ತಂದು ಕೊಡು ಅಂದ. ನೀನ್ ಡಿಸ್ಚಾರ್ಜ್ ಆಗು, ನಾನು ಆಮೇಲೆ ತಂದು ಕೊಡ್ತೀನಿ ಅಂದೆ. ನೀನ್ ಡಿಸ್ಚಾರ್ಜ್ ಆಗ ಅಲ್ಲಿ ಹೋಗ್ತೀಯಲ್ಲ, ಅವಾಗ ತಂದು ಕೊಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ನಮ್ಗೆ ಬೇಜಾರಾಗೋಗುತ್ತಣ್ಣ, ನಿಜವಾಗ್ಲೂ ದೇವರಣ್ಣ. ಇವತ್ತು ಈಗ ಕೂಡ ಒಂದ್ ಹಾಫ್ ಅನ್ ಅವರ್ ಮುಂಚೆ ಒಬ್ಬರ ಹತ್ರ ಮಾತಾಡ್ದೆ, ಹೋಗಿ ಸುರೇಶ್ ನೋಡ್ಕೊಂಡ್ ಬರ್ಬೇಕು, ಅಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಕೊಟ್ಟು ಬರ್ಬೇಕು ನಾವು ಅಂತ. ನೀವು ನಂಬುದ್ರೆ ಬಿಟ್ರೆ ಬಿಡಿ ಪಾಪ, ಹೆಣ್ಣು ಮಗಳ ಹತ್ರ ಮಾತಾಡ್ದೆ, ಹೋಗಿ ನೋಡ್ಕೊಂಡ್ ಬರ್ಬೇಕಮ್ಮ. ಹೋಗಿ ಅಲ್ಲಿ ನಾವು ಸಣ್ಣದಾಗ ಒಂದ್ ಸೇವೆ ಮಾಡ್ಕೊಂಡ್ ಬರ್ಬೇಕು ಅಂತ. ಚೆಕಪ್ ಇರುತ್ತೆ, ಮತ್ತೆ ಒಂದೊಂದ್ಸಲ ಚೆಕಪ್ ಮಾಡ್ಸೋಣ, ಮತ್ತೆ ಏನಾನ ಪ್ರಾಬ್ಲಮ್ ಆಗಿದ್ರೆ ಚೆಕ್ ಮಾಡಿಸ್ಬಿಡಣ ಅನ್ಬಿಟ್ಟು ಈಗ ನಡ್ಕೊಂಡ್ ಓಡಾಡ್ತವ್ರಣ. ಒಳ್ಳೆ ಊಟ ಮಾಡ್ತಾರೆ, ಚೆನ್ನಾಗಿ ಓಡಾಡ್ಕೊಂಡಿದ್ರು, ಕೇಳಿದ್ರೆ ಮೊನ್ನೆ ಚೆನ್ನಾಗಿದ್ದೀನಣ ಅಂದ್ರು. ಇನ್ನೊಂದ್ಸತಿ ಯಾವ್ದಕ್ಕೂ ಒಂದ್ಸತಿ ಚೆಕ್ ಮಾಡಿಸ್ಬಿಡಪ್ಪ, ಕ್ಲೀನ್ ಆಗಿದೆ ಏನೇನ ತೋರಿಸ್ಬೇಕ ಅಂತ ಹೇಳ್ಬಿಟ್ಟು ಕಳ್ಸಿದೀನಿ ಹಾಸ್ಪಿಟ್ಲ್ಗೆ. ಹಾಸ್ಪಿಟ್ಲ್ ಇಂದಾನೇ ಎಸ್ಕೇಪ್ ಆಗ ನಮ್ಮ ಹುಡುಗರು ಇನ್ನೂ ಹುಡುಕ್ತಾವ್ರೆ. ಇದ್ ಯಾವ ಹಣೆ ಬರ ಹೇಳ್ರಿ ನಮ್ಗೆ. ಅಲ್ಲ, ಏನಾದ್ರು ಆಗ ಸತ್ಗಿತ್ತು ಅಂದ್ರೆ ಅದು ಒಂದು ಇದಲ್ವಾ? ನಾವಲ್ಲಣ ಈಗ ನಂಬಿಕೆ ಮೇಲೆ ತಂದ್ಬಿಟ್ಟಿರ್ತೀರಿ ಹೇಳಿ. ನಿಜ ನಿಜ ನೀವು ಎಷ್ಟು ನಂಬಿಕೆ ಮೇಲೆ ಇಟ್ಟಿರ್ತೀರಾ, ನಾವು ಅದ್ ನಂಬಿಕೆ ಉಳಿಸ್ಕೋಬೇಕಂತಾನೆ ಕೆಲಸ ಮಾಡೋದು. ಇಷ್ಟೆಲ್ಲ ಖರ್ಚು ಮಾಡಿ ನೋಡ್ಕೊಂಡ್ರು ಮನುಷ್ಯ ಇರಲ್ಲ, ನಾನು ಇನ್ ಯಾರಿಗ ಸಹಾಯ ಮಾಡ್ಬೇಕಣ? ಮನುಷ್ಯ ಅಲ್ಲ ಬಿಡ್ರಿ, ನೀರಲ್ಲಿ ಹೋಮ ಮಾಡ್ದಂಗೆ ಇರೋ ನಾಯಿಗಳು ಅಂದ್ರೆ ಇವ್ರೇನೆ. ಅವ್ನಿಗೆ ಯಾರು ಇಲ್ಲ ರೀ, ನೀವು ತಂದೆ ತಾಯಿ ತರ ಹೆಂಗ ತಿನ್ಕೊಂಡು ಹೊಂದ್ಕೊಂಡು ಬದುಕಿರೋ ತನಕ ಚೆನ್ನಾಗಿರ್ಲಿ ಅಂತ ನಾವ್ ಅನ್ಸ್ಕೊಂಡ್ರೆ ಎಂತ ಕೆಲಸ ಮಾಡಿದ್ರಿ? ಬಹಳ ಬೇಜಾರಾಯ್ತಾನ. ಇಲ್ಲ, ಅವ್ನ ಎಲ್ಲಿಗೆ ಬಂದಿರ್ಬೋದು ಅಂತ ಒಂದ್ ಸ್ವಲ್ಪ ತಲಾಶ್ ಮಾಡ್ತೀನಿ, ಅಕಸ್ಮಾತ್ ಬಂದ್ರೆ ಮಾಹಿತಿ ಮಾಹಿತಿ ಕೊಡ್ರಣ, ಬೇಕಾದ್ರೆ ಅಲ್ಲೇ ಇರ್ಲಿ, ನಂಗೇನು ಬೇಜಾರಿಲ್ಲ. ನಿಮ್ ಫಾರ್ಮ್ ಒಂದ್ ಲೆಟರ್ ಬರ್ಕೊಂಡ್ ಬೇಕಾದ್ರೆ ವಾಪಸ್ ಕಳ್ಸ್ಬಿಡ್ತೀನಿ. ಖಂಡಿತ ಮಾಹಿತಿ ಕೊಡ್ತೀನಿ ನಿಮ್ಗೆ, ಕಷ್ಟದಲ್ಲಿರೋ ತುಂಬಾ ಜನ ಅವ್ರೆ, ಅಂತವ್ರಿಗೆ ಮಾಡಣ. ಖಂಡಿತ ಖಂಡಿತ ಸರ್. ಥ್ಯಾಂಕ್ಸ್ ಅಣ್ಣ, ಒಂದ್ ಮಾಹಿತಿ ತಿಳಿಸ್ಬೇಕಾಯ್ತು ಅದಕ್ಕೆ ಫೋನ್ ಮಾಡಿದೆ. ಇಲ್ಲ, ಒಳ್ಳೇದಾಯ್ತು ಒಳ್ಳೇದಾಯ್ತು. ಥ್ಯಾಂಕ್ಸ್ ಅಣ್ಣ. ಹಾ ಹಾ, ಒಳ್ಳೇದಾಗಿ ಗಣೇಶ್ವರ, ಒಳ್ಳೇದ್ ಮಾಡಿ.